प्रार्थना प्रार्थना नन मात केळु नोडु निम्मप्प निनगे याव संतोषनु कोडल्ल नान हेळ्दा केळिद्रे ना निनगेल्ल संतोषनु कोडिस्तीनि सारी चिक्की इत वन विषयदल्लि नीवु हेळ्दाग नंगे केळक आगल्ल कंद याव्याव टैमल्लि एनेन आगबेको अदाद्रेने सरि नानु हेळ्दाग केळु इदे सरियाद समय चिक्की इकागले अप्पन जोते जगला माड़ी रंपा आगिदे पदे पदे इदेल्ला बेका दयविट्टु सुम्नित बिड़ी मते नन्ननु सुम्निरक बिड़ी कंदा नीन हीगे इद्रे अक्कन मनसुक तुम्बा नोवागते नोडु ನಿನಗೆ ಅಮ್ಮನ ಮೇಲೆ ಪ್ರೀತಿ ಇಲ್ವಾ ಅವಳ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ನಿನಗೆ ಆಸೆ ಇಲ್ವಾ ಚಿಕ್ಕಿ ಪ್ಲೀಸ್ ನನ್ನನ್ನ ಮಾತಲ್ಲಿ ಕಟ್ ಹಾಕಬೇಡಿ ಅಮ್ಮಂಗೆ ನನ್ನ ಪರಿಸ್ಥಿತಿ ಅರ್ಥ ಆಗುತ್ತೆ ಛೆ ನಿನಗೆ ನಾನು ಹೇಗೆ ಹೇಳಲಿ ಹೇಗೆ ಅರ್ಥ ಮಾಡಿಸ್ಲಿ ನಾನು ಮನುಷ್ಯಳೆ ನಿಮಗೊಂದು ಮಾತು ಹೇಳಲ್ಲ ಚಿಕ್ಕಿ ನನ್ನ ಮನಸಲ್ಲಿ ಜ್ವಾಲಾ ಮುಖಿನ ಇದೆ ಆದ್ರೆ ಯಾರ್ ಮೇಲೆ ತೋರಿಸ್ಲಿ ಎಲ್ಲರೂ ನನ್ನ ಪ್ರೀತಿಸೋರೆ ನನಗೆ ಒಂಚೂರು ನೋವಾದ್ರು ಎಲ್ಲರ ಕಣ್ಣಲ್ಲಿ ನೀರು ತುಂಬುತ್ತೆ ಈ ಜ್ವಾಲಾ ಮುಖಿ ಆರಬೇಕು ಅಂದ್ರೆ ಅದು ಅಪ್ಪನ ಪ್ರೀತಿಯಿಂದ ಮಾತ್ರ ಸಾಧ್ಯ ಅಪ್ಪನ ಪ್ರೀತಿ ಸಿಗೋವರೆಗೂ ಈ ನನ್ನ ಹಾಳ ಜನ್ಮಕ್ಕೆ ಹಾಳಾದ ನೋವಿಗೆ ಮುಕ್ತಿನೇ ಇಲ್ಲ ಮುಕ್ತಿನೇ ಇಲ್ಲ ಪ್ರಾರ್ಥನಾ दृष्टि एल्लिट्को बर्ता इदिरा याके येनायतु मुख ओंतर बाडिरो आगिदे येन चिंते माड्ता इदिरा येनम्म प्रार्थना नीनु नोड्कोंडु इळियोदल्वा आ हुडुग बंद सरि होयितु इल्लिद्रे निन्न गति एनु थैंक्स याकंद मनसले नो तिंतिया नि मनसली अन चना गु आट ते नोड़ प्रार्थना बावन काल बिंदू सरी आ लाकेट नापस को बा बेड़ा चिकी कंद ಇದೇನು ಇಷ್ಟಕ್ಕೆ ಮುಗಿತು ಸರಿ ನೀನ್ ಹೀಗೆ ಯೋಚನೆ ಮಾಡ್ಕೊಂಡು ಏನಾದರೂ ಹೆಚ್ಚು ಕಡಿಮೆ ಆಗೋದ್ರೆ ನಾನು ಬದುಕಿರಲ್ಲ ಕಂದ ನೀನ್ ಬಾ ನಾನೆಲ್ಲ ಹೇಳ್ತೀನಿ ಬಾ ಕಂದ ಬಾ ನಿನ್ನ ಪಾಲಿನ ಭದ್ರಕಾಳಿ ಅಲ್ಲೇ ಇದ್ದಾಳೆ ನಮ್ಮ ಪಾವನಿ ನಿನಗೆ ಸರಿಯಾಗಿ ಪೂಜೆ ಮಾಡಿ ಕಳಿಸ್ತಾಳೆ ಪ್ರಾರ್ಥನಾ ಯಾಕೋ ಬೇಜಾರಲ್ಲಿ ಇದ್ದಂಗಿದ್ರಲ್ಲ ಹೇಗೆ ಅಂತ ತಿಳ್ಕೊಳ್ಳೋದು ಏನದು ಲಾಕೆಟ್ ವಿಷಯ
ಅಜ್ಜಿ. ಏನಪ್ಪ? ತಗೊಳ್ಳಿ ನಿಮ್ಮ ಮಾತ್ರೆ. ಥ್ಯಾಂಕ್ಸ್ ಅಜ್ಜಿ. ಪ್ರಾರ್ಥನಾ ಅವರು ಒಂಥರ ವಿಚಲಿತರಾಗಿದ್ರಲ್ಲ, ಏನದು ಲಾಕೆಟ್ ವಿಷಯ? ಅಬ್ಬೋ, ಈ ಅಜ್ಜಿ ನಮ್ಮ ಮಾಮ್ಸ್ ಇಬ್ರು ಒಂದೇ ತರ. ಇಬ್ರ ಹತ್ರನು ಹುಷಾರಾಗಿರ್ಬೇಕು. ತಾಯಿಯಂತೆ ಮಗ, ನೂಲ್ನಂತೆ ಅಂಗಿ. ಇನ್ನು ಏನೇನ್ ಕಾದಿದ್ಯೋ. ಏನ್ ಹೇಳ್ತಿದ್ಯಾ ಪಾಪು? ನಾನು ವಾಸುಕಿ ಗೆಲ್ಲೋ ಹಾಗೆ ಮಾಡದ್ನ? ಹೌದಪ್ಪ. ಹೇಗೆ? ನಿಮಗವ್ರ ಬುದ್ಧಿ ಗೊತ್ತಿದ್ರು ನೀವೆಡುದ್ರಿ, ಆದ್ರೆ ಅವರು ನಿಮ್ ಬುದ್ಧಿನ ಚೆನ್ನಾಗ್ ಅರ್ಥ ಮಾಡ್ಕೊಂಡು ಗೆದ್ರು. ಏನ್ ವಿಷಯ ಹೇಳ್ ಪಾಪು? ಅವರು ನಿಮ್ ಮುಂದೆನೆ ಆ ಲಾಕೆಟ್ ವಿಷಯ ಯಾಕೆ ಎತ್ತಿದ್ರು? ನೀವು ಟ್ರಿಗರ್ ಆಗ್ತೀರಾ ಅಂತ. ಅವ್ರ ಅನ್ಕೊಂಡ ಹಾಗೆ ನೀವು ಟ್ರಿಗರ್ ಆಗ್ಬಿಟ್ರಿ, ಅವ್ರು ಗೆದ್ರು. ಯು ಆರ್ ರೈಟ್ ಪಾಪು. ಅಪ್ಪ ಯೋಚನೆಗ್ ಬಿದ್ರು, ಅಂದ್ರೆ ಕಬ್ಬಣ ಕಾದಂಗಾಯ್ತು. ಅಪ್ಪ ಇನ್ನೂ ನಿಮಗ್ ಗೆಲ್ಲೋ ಅವಕಾಶ ಇದೆ. ಅವಕಾಶನ? ಏನು? ಸಿಂಪಲ್, ಆ ಲಾಕೆಟ್ನ ವಾಪಸ್ ಪ್ರಾರ್ಥನೆ ಕೊಟ್ಬಿಡಿ. ಅವಾಗ ವಾಸುಕಿ ಪ್ಲಾನ್ ಎಲ್ಲ ಉಲ್ಟಾ ಆಗುತ್ತೆ, ನೀವ್ ಗೆದ್ದಂಗೆ. ನನ್ನಿಂದ ಆಗಲ್ಲ ಪಾಪು, ನಾನು ಈ ಲಾಕೆಟ್ನ ಕೊಡಲ್ಲ. ಹೋಗ್ಲಿ ಬಿಡಿ, ನಾವ್ ಇಂಡಿಯನ್ಸೇ ಇಷ್ಟು. ಯಾರ್ದೋ ಮಾತಾಗ ನಾವ್ ಟಿಗರ್ ಆಗಿ ನಮ್ ನಮ್ಮಲ್ಲೇ ಕಿತ್ತಾಡ್ಕೊಂಡು ನಮ್ಮ ಅಧಿಕಾರನ ಬೇರೆಯವ್ರು ಕೊಟ್ಟು ಅವ್ರ ಗುಲಾಮರಾಗಿರ್ತೀವಿ. ಆಮೇಲೆ ಮತ್ತೆ ನಾವ್ ಅವ್ರ ಜೊತೆ ಹೋರಾಡ್ಬಿಟ್ಟು ಓ ಸ್ವಾತಂತ್ರ್ಯ ಸಿಕ್ತು ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಟ್ರಿಗರ್ ಆಗಕ್ಕಿನ್ ಮುಂಚೆನೆ ನಾವು ಒಗ್ಗಟ್ಟಲ್ಲಿದ್ರೆ ವಿಷಯ ಹೋರಾಟ ಮಾಡೋವರೆಗೂ ಹೋಗದೇ ಇಲ್ಲಪ್ಪ. ಅಪ್ಪ ಇನ್ನೂ ಏನ್ ಯೋಚನೆ ಮಾಡ್ತಿದ್ದೀರಾ? ಈ ಲಾಕೆಟ್ನ ವಾಪಸ್ ಕೊಟ್ರೆ ಸೋಲದು ನೀವಲ್ಲ, ಆ ವಾಸುಕಿ. ಬಾ ನನ್ ಜೊತೆ. ಪಾರ್ಥು ನೀನ್ ಸುಮ್ನೆ ಬಾ. ನೋ ಕಮ್. ಪ್ರಯಾಣದ ಗಾಡಿ ಏನ್ ಓಡ್ತಾ ಇದೆಯೋ ಏನೋ, ಪಂಕ್ಚರ್ ಆಗ್ಬಿಡುತ್ತೆ ಅಂತ ಭಯ ಆಗ್ತಾ ಇದೆ ಕಣೋ. ಅದಕ್ಕೆ ಹೇಳೋದು, ಜೊತೆಗೆ ಒಂದು ಸ್ಟೆಪ್ ನಿಟ್ಕೋಬೇಕು ಅಂತ. ಅಯ್ಯೋ ಗುಳ್ನನ್ ಮಗನೇ, ಏನೋ ಫೀಲಿಂಗ್ಸ್ ಹೇಳ್ಕೋಣ ಅಂತ ಫೋನ್ ಮಾಡಿದ್ರೆ ಪರ್ಮನೆಂಟ್ ಆಗಿ ಫೀಲಿಂಗ್ಸ್ ಅಲ್ಲೇ ಉಳ್ಸೋ ಪ್ಲಾನ್ ಮಾಡ್ತಾ ಇದ್ಯಾ? ಅಲೋ, ನಾನ್ ಹೇಳ್ತಾ ಇರೋದು ನನ್ ತರ ಒಂದ್ ಸ್ಟೆಪ್ ನಿಟ್ಕೋ ಅಂತ. ಆಗ ನಿನ್ ಗಾಡಿ ಪಂಕ್ಚರ್ ಆಗದಿರೋ ನೋಡ್ಕೋತೀನಿ. ಇಲ್ಲಿ ಮತ್ತೆ ಒಂದೊಂದ್ ಸತಿ ಒಂದೊಂದರ ಆಡ್ತಾ ಇದ್ದಾಳೆ ಅಂತ ಟೆನ್ಷನ್ ಅಲ್ಲಿ ನಾನ್ ಸಾಯ್ತಾ ಇದ್ರೆ ನಿಂದ್ ಬೇರೆ. ಈಗ ಏನಾಯ್ತು ಬ್ರೋ? ಒಂದ್ಸಲ ರೆಡ್ ಸಿಗ್ನಲ್ ಕೊಟ್ಟು ನಿಲ್ಲಿಸ್ತಾಳೆ, ಇನ್ನೊಂದ್ಸಲ ಯೆಲ್ಲೋ ಸಿಗ್ನಲ್ ಕೊಟ್ಟು ಜೋಶ್ ಬರ್ಸ್ತಾಳೆ, ಆಮೇಲೆ ಗ್ರೀನ್ ಸಿಗ್ನಲ್ ಕೊಟ್ಟು ಹತ್ರ ಕರೀತಾಳೆ. ಇನ್ನೇನ್ ಹತ್ರ ಹೋಗ್ಬೇಕು ಅನ್ನಷ್ಟ್ರಲ್ಲಿ ರೆಡ್ ಸಿಗ್ನಲ್ ಹಾಕಿ ಒದ್ದೋಡಿಸ್ತಾಳೆ. ಅದಕ್ಕೆ ಹೇಳಿದ್ದು ಬ್ರೋ, ನನ್ನ ನಿನ್ ಜೊತೆ ಕರ್ಕೊಂಡೋಗು, ಫ್ಯೂಸ್ ಕಿತ್ತಾಕಿ ಯಾವ ಲೈಟು ಆನ್ ಆಗದಿರೋ ಮಾಡ್ಬಿಡ್ತೀನಿ. ಅಯ್ಯೋ ಲೇ, ಆಮೇಲೆ ಗ್ರೀನ್ ಸಿಗ್ನಲ್ ಕತೆ? ಓ ಹೌದಲ್ಲ, ಹಾ ಹಾಗಾದ್ರೆ ರೆಡ್ಡು ಎಲ್ಲ ಫ್ಯೂಸ್ ಕೀಳ್ತೀನಿ,
ಅವಾಗ ಅದಕ್ಕೆ ಬರೀ ಗ್ರೀನ್ ಸಿಗ್ನಲ್ ಕೊಡ್ಬೇಕು, ಆ ತರ ಮಾಡ್ತೀನಿ. ಹೌದಾ, ಏನ್ ಮಾಡ್ತೀಯ? ಹಲೋ, ಇದೇನ್ ಡ್ರೈವರ್ ಕೆಲ್ಸನಾ? ಒಂದ್ ಗೇರ್ ಆದ್ಮೇಲೆ ಎರಡನೇ ಗೇರ್ ಹಾಕ್ತೀನಿ, ಎರಡನೇ ಗೇರ್ ಆದ್ಮೇಲೆ ಮೂರನೇ ಗೇರ್ ಹಾಕ್ತೀನಿ ಅನ್ನೋದಕ್ಕೆ. ಇದು ಲವ್ ಟ್ರೈನಿಂಗು, ಯಾವ ಟೈಮಲ್ಲಿ ಯಾವ ಬೆಳೆ ಹಾಕ್ಬೇಕು ಅಂತ ಯೋಚನೆ ಮಾಡಿ ಟೈಮ್ ನೋಡಿ ಹೇಳ್ಬೇಕು. ಏನೋ ನೀನ್ ಹೋಗ್ತು, ಅರ್ಥ ಆಗಂಗ್ ಹೇಳಪ್ಪ. ಅಂದ್ರೆ ಯಾವ ಟೈಮಲ್ಲಿ ಯಾವ ಐಡಿಯಾ ವರ್ಕ್ ಆಗುತ್ತೆ ಅಂತ ಅಲ್ಲಿ ಬಂದು ಸಿಚುವೇಶನ್ ನೋಡಿ ಹೇಳ್ತೀನಿ. ಜೊತೆಗೆ ನಮ್ಮ ಹುಡುಗಿನ ನೋಡೋದಕ್ಕೆ ಒಂದ್ ಚಾನ್ಸ್ ಸಿಗುತ್ತೆ ಅಂತ. ಓ, ಇದಾನೇನ್ ಐಡಿಯಾ? ನನ್ ಬೆಂಕಿಲಿ ನಿನ್ ಬೇಳೆ ಬೇಯಿಸ್ಕೊಳ್ಳೋ ಪ್ಲಾನಿಂಗ? ಅಲೋ, ಇಲ್ಲಿ ಬೆಂಕಿ ನಿಂದಲ್ಲ, ನಂದು. ಬೇಕಂದ್ರೆ ಕರ್ಕೊಂಡೋಗು, ನಿನ್ ಬೇಳೆ ಬೇಯಿಸ್ಕೊಡ್ತೀನಿ. ಬೇಡ್ವಾ ಬಿಡು, ಬರೀ ಬೇಳೆನೆ ತಿನ್ಕೊಂಡು ಕೂತಿರು. ಬರ್ತಾ ಬರ್ತಾ ಬ್ಲಾಕ್ ಮೇಲ್ ಮಾಡೋದ್ ಕಲ್ತ್ಕೊಂಡಿದ್ಯಾ? ಇರ್ಲಿ ಇರ್ಲಿ, ನೀನ್ ಆಮೇಲೆ ನೋಡ್ಕೋತೀನಿ. ಸರಿ, ಬಾಯ್. ಬಾವಾ, ನಿಮ್ ಕೈಯಲ್ಲಿರೋ ಆ ಲಾಕೆಟ್ನ ಪ್ರಾರ್ಥನೆ ಕೊಟ್ಬಿಡಿ. ಅಕ್ಕನ ನೆನಪಿಗೆ ಅಂತ ನನ್ನ ಹತ್ರ ಇದ್ದಿದ್ದು ಅದೊಂದೇ. ಅದ್ರದ್ ನಿಜವಾದ ಹಕ್ಕುದಾರಳು ನಮ್ಮ ಪ್ರಾರ್ಥನ. ಅದಕ್ಕೆ ಅದನ್ನ ನಾನು ಅವಳಿಗೆ ಕೊಟ್ಟಿದ್ದು. ಅದ್ರ ಮೇಲೆ ನಿಮಗೆ ಯಾವ ಹಕ್ಕು ಇಲ್ಲ, ಸೊ ಪ್ಲೀಸ್ ಅದನ್ನ ಪ್ರಾರ್ಥನೆ ಕೊಟ್ಬಿಡಿ. ಹಲೋ, ನಮ್ಮ ಅಪ್ಪನ ಮುಂದೆ ವಾಯ್ಸ್ ರೇಸ್ ಮಾಡಿ ಮಾತಾಡ್ಬೇಕಾಗಿಲ್ಲ, ನನಗದು ಇಷ್ಟ ಆಗಲ್ಲ. ಅಷ್ಟಕ್ಕೂ ಆ ಲಾಕೆಟ್ನ ಅಪ್ಪನೇ ಕೊಡೋರಿದ್ರು. ಅಷ್ಟಲ್ಲಿ ನೀವೇ ಒಳ್ಳೆ ಏಳು ತಿಂಗಳಿಗೆ ಹುಟ್ಟೋರ್ ತರ ಇವಳು ನೆಲ್ಲಿಗೆ ಹೇಳ್ಕೊಂಡು ಬಂದಿರೋದು. ಕೊಡ್ಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಇನ್ನೂ ಅದನ್ನ ಕೈಯಲ್ಲಿ ಇಟ್ಕೊಂಡು ಮೀನಾ ಮೇಷ ಎಣಿಸ್ತಾ ಇರೋದ್ ಯಾಕೋ? ಸುಮ್ನೆ ಕೊಡ್ಬೋದಲ್ವಾ? ಕೊಡೋವರೆಗೂ ಸ್ವಲ್ಪ ತಡ್ಕೊಳ್ಳಿ. ಅಪ್ಪ ಕೊಟ್ಬಿಡಿ ಬಾ. ಪಾಪು, ಲಾಕೆಟ್ ಕೊಟ್ಟಾಯ್ತಲ್ಲ, ಇನ್ನೂ ಯಾಕೆ ಇಲ್ಲೇ ನಿಂತಿದ್ದಾರೆ ಕೇಳು.
ಅಮ್ಮ. ಬಿಡ್ತೀನಿ ಬಿಡ್ತೀನಿ, ಅದಕ್ಕಿಂತ ಮುಂಚೆ ನನಗೊಂದು ಡೌಟ್ ಇದೆ, ಅದನ್ನ ಕ್ಲಿಯರ್ ಮಾಡಿ. ಏನದು? ಅವಾಗಲೇ ಗೋವರ್ಧನ ಗಿರಿನ ತಲೆ ಮೇಲೆ ಬಿದ್ದಷ್ಟು ಸಂಕಟ ಪಡ್ತಾ ಇದ್ರಿ, ಇವಾಗ ನೋಡಿದ್ರೆ ಕಿರು ಬೆಳ್ಳಲ್ಲಿ ಬೆಟ್ಟನೆ ಎತ್ತದಷ್ಟು ಖುಷಿ ಪಡ್ತಾ ಇದ್ದೀರ. ಏನ್ ಸಮಾಚಾರ ರೀ? ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗ್ಬಿಟ್ಟಿದೆ. ಮಾಡ್ಕೋಬೇಡಿ, ನಾನೇನಾದ್ರೂ ನಿಮಗೆ ಹೇಳದ್ನಾ ನನ್ನನ್ನು ಅರ್ಥ ಮಾಡ್ಕೊಳ್ಳಿ ಅಂತ? ನೀವು ಬಾಯಿ ಬಿಟ್ಟೇನು ಹೇಳಲ್ಲ, ಮನ್ಸಲ್ ಮಾತ್ರ ಅದೇ ಇರುತ್ತೆ. ನೋಡ್ಲಿಲ್ವಾ ಅವತ್ತು ನಾನಿಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದು ನಿಮ್ಗೋಸ್ಕರ ಅಲ್ಲ ಅಂದಾಗ ಮುಖ ಉದಿಸ್ಕೊಂಡಿದ್ರಿ. ಆಮೇಲೆ ನಿಮ್ಗೋಸ್ಕರನೇ ಅಂದಿದ ತಕ್ಷಣ ಮುಖದಲ್ಲಿ ಮಂದಹಾಸ ಉಕ್ಬಿಡ್ತು. ಈ ನಾಟಕನೆಲ್ಲ ಬಿಟ್ಟು ನಿಮ್ ಖುಷಿಗೆ ಕಾರಣ ಏನು ಅಂತ ಹೇಳಿ. ನಾನ್ ಹೇಳಲ್ಲ. ನನ್ನ ಹತ್ರ ಹೇಳಕ್ಕೂ ಸಂಕೋಚನ? ಏನದು? ಇದು ಲಾಕೆಟ್. ಅದ್ ನನ್ಗೂ ಗೊತ್ತು. ಇದನ್ನ ಇಟ್ಕೊಂಡು ಖುಷಿ ಪಡ್ತಾರ ಕಾರಣ ಏನು? ಇದರಲ್ಲಿ ಅಂತದೇನಿದೆ? ಇದರಲ್ಲಿ ನನ್ನ ಜೀವನ ಇದೆ. ಇದು ನಮ್ಮಮ್ಮಂದು, ನಮ್ಮಪ್ಪ ನನಗೆ ಕೊಟ್ಟಿದ್ದು. ಏನು? ಇದನ್ನ ನಿಮ್ಮಪ್ಪ ನಿಮಗೆ ಕೊಟ್ರ? ಇನ್ನೇನು, ನಿಮಗೆ ಕೊಡ್ಬೇಕಿತ್ತ? ಹಾಗಲ್ಲ, ಯಾವಾಗ್ಲೂ ಉತ್ತರಕ್ಕೊಬ್ರು ದಕ್ಷಿಣಕ್ಕೊಬ್ರು ಅಂತ ಇಬ್ರು ಮುಖ ಮಾಡ್ಕೊಂಡು ನಿಂತಿರ್ತಾ ಇದ್ರಿ. ಇವಾಗ ಇದನ್ನ ಅವರು ನಿಮಗೆ ಕೊಟ್ಬಿಟ್ರ? ಹೌದು. ನಿಮಗೆ ಎಲ್ಲಾದ್ರೂ ಸುಟ್ಟು ವಾಸನೆ ಬರ್ತಿದ್ಯಾ? ಹಾ ಹೌದು ಪಾಪು, ಎಲ್ಲಿಂದ ಬರ್ತಿದೆ? ಅಯ್ಯೋ ಅಪ್ಪ, ಎಲ್ಲಿಂದನೂ ಅಲ್ಲ, ಇಲ್ಲಿಂದಾನೇ ಬರ್ತಿದೆ. ನೋಡಿ ನೋಡಿ, ಇವ್ರ ಮುಖ ಹೇಗೆ ಸುಟ್ಟು ಹೋಗಿರೋ ತರ ಆಗ್ಬಿಟ್ಟಿದೆ ಅಂತ. ಏಯ್ ಏಯ್, ಏಯ್ ವಾಸುಕಿ, ನನ್ನ ಮುಂದೆನೆ ನನ್ನ ಮಗಳಿಗೆ ಕೈ ತೋರಿಸೋ ಮಟ್ಟಕ್ಕೆ ಬಂದ್ಯಾ ನೀನು? ಪಾಪು, ಕೆಸರ ಮೇಲೆ ಅಕ್ಕಲ್ಲಿ ಹಾಕ್ತೀಯ, ಹೋಗ್ಲಿ ಬಿಡು. ನೀವಿಬ್ರು ನಾಲ್ಗೆನ ತುಂಬಾ ಹರಿಬಿಡ್ತಾ ಇದ್ದೀರಾ. ಸ್ವಲ್ಪ ಹದ್ಬಸ್ತಲ್ಲಿರ್ಲಿ, ಈಗ ತಾನೇ ಒಂದು ಸೋಲನ್ನ ಅನುಭವಿಸಿದ್ದು, ಇನ್ನು ಬುದ್ಧಿ ಬರ್ಲಿಲ್ವಾ ನಿಮ್ಗೆ? ಹಲೋ, ಎಕ್ಸ್ಕ್ಯೂಸ್ ಮೀ, ಸೋಲು ಕಂಡಿದ್ದು ನಮ್ಮಪ್ಪ ಅಲ್ಲ, ನೀವು. ವಾಟ್ ಯು ಮೀನ್? ಐ ಮೀನ್, ಅಪ್ಪ ಅವಳಿಗೆ ಲಾಕೆಟ್ ಕೊಟ್ಟಿದ್ದು
ನೀವು ಸೋಲ್ಬೇಕು ಅಂತ. ಅದೇಗ್ ನನ್ ಸೋಲಾಗುತ್ತೆ? ಅಫ್ಕೋರ್ಸ್ ಅದು ನಿಮ್ ಸೋಲೆ. ನೀವಿಷ್ಟೆಲ್ಲ ಮಾಡಿದ್ಯಾಕೆ? ಅಪ್ಪ ಹೇಗೋ ಆ ಲಾಕೆಟ್ನ ವಾಪಸ್ ಕೊಡಲ್ಲ. ಅದೇ ನೆಪದಲ್ಲಿ ನೀವು ಮನೆಯಲ್ಲಿ ರಂಪ ಮಾಡ್ಬೋದು, ಮನೆ ನೆಮ್ಮದಿನ ಹಾಳು ಮಾಡ್ಬೋದು ಅಂತ ತಾನೆ? ಅದಕ್ಕೆ ಅಪ್ಪ ಆ ಲಾಕೆಟ್ನ ಸೈಲೆಂಟಾಗಿ ವಾಪಸ್ ಕೊಟ್ಟು ನಿಮ್ಮ ಆಸೆಗೆ ತಣ್ಣೀರ್ ಹಚ್ಚಿದ್ರು.